ನನ್ನ ಎಂ ಬಿ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಪ್ಪತ್ತೊಂದನೆಯ ಪ್ರಶ್ನೆ, ಶ್ರೀರಂಗಪಟ್ಟಣ ಒಪ್ಪಂದದ ಎರಡು ಕರಾರುಗಳನ್ನು ತಿಳಿಸಿ. ಶ್ರೀರಂಗಪಟ್ಟಣ ಒಪ್ಪಂದದ ಎರಡು ಕರಾರುಗಳನ್ನು ತಿಳಿಸಿ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಮೊದಲನೇ ಕಾರಣವನ್ನು ಗಮನಿಸಿದಾಗ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಕೊಟ್ಟುಬಿಡಬೇಕಾಯಿತು ಶ್ರೀರಂಗಪಟ್ಟಣದ ಒಪ್ಪಂದದ ಮುಖೇನ. ಎರಡನೆಯದಾಗಿ ಯುದ್ಧದ ವೆಚ್ಚವಾಗಿ 3,30,00,000 ಹಣವನ್ನು ಬ್ರಿಟಿಷರಿಗೆ ನೀಡಬೇಕಾಯಿತು. ಸೊ ಅಷ್ಟೊಂದು ಹಣ ಟಿಪ್ಪು ಸುಲ್ತಾನ್ ಹತ್ತಿರ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ತನ್ನ ಇಬ್ಬರು ಮಕ್ಕಳನ್ನು ಬ್ರಿಟಿಷರಿಗೆ ಏನು ಮಾಡ್ತಾರೆ ಅಂತಾರೆ, ಒತ್ತೆ ಇಡಬೇಕಾಗ್ತದೆ. ಸೊ ಇದು ಶ್ರೀರಂಗಪಟ್ಟಣದ ಒಪ್ಪಂದದ ಪ್ರಮುಖವಾದಂಥ ಕರಾರಾಗಿತ್ತು. ಸೊ ಇನ್ನು 72ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಎರಡು ಕಣಿವೆಗಳನ್ನು ಹೆಸರಿಸಿ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಎರಡು ಪ್ರಮುಖವಾಗಿರ್ತಕ್ಕಂಥ ಕಣಿವೆಗಳನ್ನು ನಾವು ಗಮನಿಸಿದಾಗ ಖೈಬರ್ ಮತ್ತು ಬೋಲಾನ್ ಅಂತೇಳಿ ಕರಿತೀವಿ. ಸೊ ಎರಡು ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಎರಡು ಪ್ರಮುಖವಾಗಿರ್ತಕ್ಕಂಥ ಕಣಿವೆಗಳಾಗಿದ್ದವು. ಇನ್ನು 73ನೇ ಪ್ರಶ್ನೆ, ತ್ರಿಪೀಠಕಗಳಲ್ಲಿ ಯಾವುದಾದ್ರೂ ಎರಡನ್ನು ತಿಳಿಸಿ. ಸೊ ಒಂದನೇದಾಗಿ ಬರ್ತಕ್ಕಂಥ ಅಭಿಧಮ್ಮ ಪೀಠಕ, ಸುತ್ತ ಪೀಠಕ, ವಿನಯ ಪೀಠಕ. ಸೊ ಇದರೊಳಗಡೆ ಬೇಕಾದ ಎರಡನ್ನು ಬರೆಯಿರಿ. ಸೊ 74ನೆಯ ಪ್ರಶ್ನೆ, ಶಂಕರಾಚಾರ್ಯರನ್ನು ಸನ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು? ಉತ್ತರ, ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ, ಶಕ್ತಿ ದೇವತೆಗಳ ಪೂಜೆಗೆ ಈ ಒಂದು ಶಂಕರಾಚಾರ್ಯರು ಏನು ಮಾಡಿದ್ರಂತಾರೆ, ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಿದ್ದರು. ಇದರ ಜೊತೆಗೆ ವಿವಿಧ ಪಂಥಗಳನ್ನು ಒಗ್ಗೂಡಿಸುವಂಥ ಮಹತ್ವದ ಕಾರ್ಯವನ್ನು ಮಾಡಿದ್ದರಿಂದ ಈ ಶಂಕರಾಚಾರ್ಯರನ್ನು ನಾವೇನು ಕರಿತೀವಿ ಅಂತಾರೆ, ಸನ್ಮತ ಸ್ಥಾಪನಾಚಾರ್ಯ ಎಂಬ ಹೆಸರಿನಿಂದ ಕರಿತಾ ಇದ್ರು ಅನ್ನೋದನ್ನು ಗಮನಿಸ್ತೀವಿ. ಸೊ ಮುಂದಿನ ಪ್ರಶ್ನೆಯನ್ನು ಗಮನಿಸಿದಾಗ, ರಾಜ್ಯಗಳ ಪುನರ್ವಿಂಗಡಣೆಗೆ ಸ್ಥಾಪಿಸಲಾದ ಎರಡು ಸಮಿತಿಗಳನ್ನು ಹೆಸರಿಸಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾನೆ. ರಾಜ್ಯಗಳ ಪುನರ್ರಚನೆಗೆ ಸ್ಥಾಪಿತವಾದ ಎರಡು ಸಮಿತಿಗಳು, ಎರಡು ಸಮಿತಿಗಳನ್ನು ಹೆಸರಿಸಿ ಅಂತೇಳಿ ಕೇಳಿದ್ದಾನೆ. ಅದಕ್ಕೆ ಸರಿಯಾದಂಥ ಉತ್ತರ ಧಾರ್ ಸಮಿತಿ ಮತ್ತು ಜೆ ವಿ ಪಿ ಸಮಿತಿ ಅನ್ನೋ ಒಂದು ಉತ್ತರವಾಗಿದೆ. ಪ್ರಶ್ನೆ 76, ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಕ್ಕೆ ಉತ್ತರ, ಇತಿಹಾಸಕಾರರು ಲಭ್ಯವಿರುವ ಮೂಲಾಧಾರಗಳ ಸಹಾಯದಿಂದ ಗತವನ್ನು ಅಂದರೆ ಇತಿಹಾಸವನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ. ಓಕೆ, ನಮಗೆ ಆಧಾರಗಳಿಲ್ಲದೆ ಇತಿಹಾಸವನ್ನು ಅಧ್ಯಯನ ಮಾಡೋದು ಅಷ್ಟೊಂದು ಸಮಂಜಸಕರವಾಗಿರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ 77ನೇ ಪ್ರಶ್ನೆ, ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ. ಸೊ ಸರಿಯಾದಂಥ ಉತ್ತರ ಹೀನಾಯಾಣ ಮತ್ತು ಮಹಾಯಾಣ. ಸೊ ಇಲ್ಲಿ ವಿದ್ಯಾರ್ಥಿಗಳು ಮತ್ತೆ ಕನ್ಫ್ಯೂಸ್ ಆಗ್ತಾರೆ. ಅದನ್ನೇನು ತಿಳ್ಕೊಂಬಿಡ್ತಾರೆ, ಬೌದ್ಧ ಧರ್ಮದ ಪಂಥಗಳನ್ನು ಅನ್ನೋದನ್ನು ಗಮನಿಸಬೇಕು ಸರಿಯಾಗಿ ಮೊದಲು, ಆಮೇಲೆ ಹೀನಾಯಾನ ಮತ್ತು ಮಹಾಯಾನ ಅನ್ನೋದನ್ನು ಬರೀಬೇಕು. ಸೊ ಅದನ್ನು ಬಿಟ್ಟರೆ ನೀವೇನು ಮಾಡ್ತೀರಿ ಅಂತಾರೆ, ಶ್ವೇತಾಂಬರರು ಮತ್ತು ದಿಗಂಬರರು ಅಂತೇಳಿ ಬರೀತೀರಿ. ಅದು ಜೈನ ಧರ್ಮದ ಪಂಗಡಗಳಾಗಿವೆ. ಸೊ ಹಾಗಾಗಿ ಜೈನ ಧರ್ಮದ ಪಂಗಡಗಳ ಬೇರೆ, ಬೌದ್ಧ ಧರ್ಮದ ಪಂಗಡಗಳ ಬೇರೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಸೊ ಮುಂದಿನ 78ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಹೊಯ್ಸಳರ ಎರಡು ಪ್ರಸಿದ್ಧ ದೇವಾಲಯಗಳನ್ನು ಹೆಸರಿಸಿ. ಸೊ ಅದಕ್ಕೆ ಉತ್ತರ, ಹಳೆಬೀಡಿನ ಹೊಯ್ಸಳೇಶ್ವರ ಮತ್ತು ಬೇಲೂರಿನ ಚನ್ನಕೇಶವ ದೇವಾಲಯಗಳು. ಹೊಯ್ಸಳರ ಎರಡು ಪ್ರಸಿದ್ಧ ದೇವಾಲಯಗಳಲ್ಲಿ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಬೇಲೂರಿನ ಚನ್ನಕೇಶವ ದೇವಾಲಯ ಅನ್ನೋದು ಎರಡು ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳಾಗಿವೆ. ಮುಂದಿನ 79ನೆಯ ಪ್ರಶ್ನೆ, ಶಿವಪ್ಪ ನಾಯಕ ಯಾರು ಹಾಗೂ ಅವನ ಏಕೆ ಪ್ರಸಿದ್ಧನಾಗಿದ್ದಾನೆ? ಪ್ರಶ್ನೆ 79, ಶಿವಪ್ಪ ನಾಯಕನು ಯಾರು ಹಾಗೂ ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರ, ಕೆಳದಿಯ ಶ್ರೇಷ್ಠ ನಾಯಕರಲ್ಲಿ ಪ್ರಮುಖನಾದವನು ಯಾರಂತಾರೆ, ಶಿವಪ್ಪ ನಾಯಕ. ಸೊ ಈತ ಏಕೆ ಪ್ರಸಿದ್ಧನಾಗಿದ್ದಾನೆ ಅಂತಾರೆ, ಶಿಸ್ತು ಎಂಬ ಕಂದಾಯ ಪದ್ಧತಿಯಿಂದ, ಅವನು ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ಶಿಸ್ತು ಎಂಬ ಒಂದು ಕಂದಾಯ ಪದ್ಧತಿಯಿಂದ ಈ ಶಿವಪ್ಪ ನಾಯಕನು ಏನಾಗಿದ್ದಾನೆ ಅಂತಾರೆ, ಪ್ರಸಿದ್ಧನಾಗಿದ್ದಾನೆ. ಪ್ರಶ್ನೆ 80, ಯಾವುದಾದರೂ ಎರಡು ಪ್ರಮುಖ ಸೂಫಿ ಪಂಥಗಳನ್ನು ಹೆಸರಿಸಿ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾನೆ. ಅದಕ್ಕೆ ಸರಿಯಾದಂಥ ಉತ್ತರ, ಚಿಸ್ತಿ ಸುಹರ್ವರ್ದಿ ಪಂಥಗಳು ಪ್ರಮುಖವಾದಂಥ ಎರಡು ಪಂಥಗಳಾಗಿವೆ. ಸೊ ಪ್ರಶ್ನೆ 81, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಎರಡು ಭಾರತೀಯ ರಾಜ್ಯಗಳನ್ನು ತಿಳಿಸಿ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇದು. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ
ಒಪ್ಪಿದ ಎರಡು ಭಾರತೀಯ ರಾಜ್ಯಗಳನ್ನು ತಿಳಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಅದಕ್ಕೆ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಹೈದರಾಬಾದಿನ ನಿಜಾಮ ಬ್ರಿಟಿಷರು ಜಾರಿಗೆ ತೆಗೆದುಕೊಂಡು ಬರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಮೊದಲ ರಾಜ್ಯ ಮನೆತನ ಯಾವುದಾಗಿತ್ತು ಅಂತಾರೆ, ಹೈದರಾಬಾದಿನ ನಿಜಾಮನಾಗಿದ್ದ. ಸೊ ಹೀಗಾಗಿ ಹೈದರಾಬಾದಿನ ನಿಜಾಮ ಪ್ರಥಮವಾಗಿ ಕಂಡುಬಂದರೆ, ಎರಡನೆಯದಾಗಿ ಮೈಸೂರಿನ ಒಡೆಯರು, ಎರಡನೆಯದಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿರ್ತಕ್ಕಂಥ ರಾಜ್ಯ ಮನೆತನಗಳು ಇವು. ಸೊ ಮುಂದಿನ ಪ್ರಶ್ನೆ 82ನೇದು, ಎಲ್ಲಿ ಮತ್ತು ಯಾವ ವರ್ಷದಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆಗೊಂಡಿತು? ಇದಕ್ಕೆ ಸರಿಯಾದಂಥ ಉತ್ತರವನ್ನು ಗಮನಿಸಿದಾಗ 1897ರಲ್ಲಿ ಬಂಗಾಳದ ಬೇಲೂರು ಮಠದಲ್ಲಿ ಏನಾಯಿತು ಅಂತಾರೆ, ಈ ಒಂದು ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಯಿತು. ಸೊ ಮುಂದಿನ ಪ್ರಶ್ನೆ 84ನೇದು, ಭಾರತದಲ್ಲಿ ಫ್ರೆಂಚರ ಎರಡು ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರ ಪಾಂಡಿಚೇರಿ ಮತ್ತು ಮಾಹೆ. 85ನೇ ಪ್ರಶ್ನೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇದು, ಪದೇ ಪದೇ ಕೇಳಿರ್ತಕ್ಕಂಥ ಪ್ರಶ್ನೆ, ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಜರುಗಿತು ಮತ್ತು ಯಾವಾಗ, ಎಲ್ಲಿ ಮತ್ತು ಯಾವಾಗ ಅಂತೇಳಿ ಕೇಳಿದ್ದಾನೆ. ಅದು ಯಾರಂತಾರೆ, ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಏಕೈಕ ಒಂದೇ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರದೇಶ ಯಾವುದು ಮತ್ತು ಯಾವಾಗ ಅಂತ ಕೇಳಿದ್ದಾನೆ. ಅದು ಬೆಳಗಾವಿ ಅಂತೇಳಿ ಕರಿತೀವಿ. ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಜರುಗಿದ್ದು ಬೆಳಗಾವಿಯಲ್ಲಿ. ಅದು ಯಾವಾಗ ಅಂತಾರೆ, 1924ರ ಅವಧಿಯಲ್ಲಿ, 1924ರ ಅವಧಿಯೊಳಗಡೆ ನಡೆದಿರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ. ಸೊ ಮುಂದಿನ 87ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಮುಂದಿನ ಪ್ರಶ್ನೆಯನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಇಮ್ಮಡಿ ಪುಲಕೇಶಿಯ ಎರಡು ಬಿರುದುಗಳನ್ನು ಹೆಸರಿಸಿ ಅನ್ನೋ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರ ಸತ್ಯಾಶ್ರಯ, ಪೃಥ್ವಿವಲ್ಲಭ, ದಕ್ಷಿಣ ಪತೇಶ್ವರ, ಇನ್ನು ಹಲವಾರು ಬಿರುದುಗಳನ್ನು ಇಮ್ಮಡಿ ಪುಲಕೇಶಿಯವರು ಹೊಂದಿದ್ದರು. ಸೊ ಇದರಲ್ಲಿ ಯಾವುದಾದ್ರೂ ಎರಡನ್ನು ಪಡೆದರೆ ನಿಮಗೆ ಅಂಕಗಳನ್ನು ಪಡೆದುಕೊಳ್ಬೋದು. ಸೊ ಇನ್ನು 88ನೆಯ ಕೊನೆಯ ಎರಡು ಅಂಕದ ಪ್ರಶ್ನೆಯನ್ನು ಗಮನಿಸೋಣ. ಬಹಮನಿ ಮನೆತನದ ರಾಜಧಾನಿಗಳನ್ನು ತಿಳಿಸಿ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಸೊ ಗುಲ್ಬರ್ಗಾ ಮತ್ತು ಬೀದರ್ ಇವು ಬಹಮನಿ ಮನೆತನದ ಪ್ರಮುಖವಾಗಿರ್ತಕ್ಕಂಥ ಎರಡು ರಾಜಧಾನಿಗಳಾಗಿದ್ದವು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ 2015ರಿಂದ 2019ರವರೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಿದ್ದೇವೆ. ಸೊ ಈ ಒಂದು ವಿಡಿಯೋ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ 2015ರಿಂದ 2019ರವರೆಗೆ ಕೇಳಿರ್ತಕ್ಕಂಥ 5 ಅಂಕಗಳ ಪ್ರಶ್ನೆಗಳಿಗೆ ಹೇಗೆ ಉತ್ತರಗಳನ್ನು ಬರೀಬೇಕು, ಸೊ ಯಾವ ವಿಧಾನವನ್ನು ಬಳಕೆ ಮಾಡಿಕೊಳ್ಬೇಕು, ಸೊ ಏನೇನು ಕಂಟೆಂಟ್ ಇರಬೇಕು ಅನ್ನೋದರ ಕುರಿತು ಮುಂದಿನ ವಿಡಿಯೋ ತರಗತಿಯಲ್ಲಿ ಅವುಗಳ ಕುರಿತು ಚರ್ಚೆ ಮಾಡೋಣ. ಸೊ ಪ್ರಥಮ ಬಾರಿಗೆ ನನ್ನ ವಿಡಿಯೋಗಳನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇನ್ನು ಕಟ್ಟ ಕಡೆಯ ಮಾತು, ಇತಿಹಾಸವನ್ನು ಓದುವುದರ ಜೊತೆಗೆ ಇತಿಹಾಸವನ್ನು ನಿರ್ಮಿಸಿ. ವಂದನೆಗಳು.